ಕನ್ನಡ ನಾಮಫಲಕ ಅಳವಡಿಸಲು ಇವತ್ತೇ ಕೊನೆ ದಿನ. ನಾಮಫಲಕ ಬದಲಾವಣೆಗೆ ಇಂದು ಸಂಜೆವರೆಗೂ ಕೂಡ ಡೆಡ್ ಲೈನ್ ಇರುತ್ತೆ. ಇಂದು ಸಂಜೆಯೊಳಗೆ ಬದಲಾಯಿಸದಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ. ಕನ್ನಡ ನಾಮಫಲಕ ಅಳವಡಿಸಬೇಕು. ನಾಮಫಲಕ ಬದಲಾವಣೆಗೆ ಇವತ್ತು ಸಂಜೆವರೆಗೂ ಕೂಡ ಡೆಡ್ ಲೈನ್ ಫಿಕ್ಸ್ ಮಾಡಲಾಗಿದೆ. ಇಂದು ಸಂಜೆಯೊಳಗೆ ಏನಾದರೂ ಬದಲಾಯಿಸಿಲ್ಲ ಅಂದ್ರೆ ಅವರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಕನ್ನಡ ನಾಮಫಲಕ ಅಳವಡಿಸಿದ್ರೆ ಅಂಗಡಿಯನ್ನ ಬಂದ್ ಮಾಡಲಾಗುತ್ತೆ. ಒಂದು ವೇಳೆ ಏನಾದರೂ ನಾಮಫಲಕನ ಅಳವಡಿಸಿಲ್ಲ ಅಂದ್ರೆ ಲೈಸೆನ್ಸ್ ರದ್ದು ಮಾಡುವುದಾಗಿಯೂ ಕೂಡ ಬಿಬಿಎಂಪಿ ಎಚ್ಚರಿಕೆಯನ್ನ ನೀಡಿದೆ. ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಇದ್ರ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕನ್ನಡ ನಾಮಫಲಕವನ್ನ ಅಳವಡಿಸಬೇಕು, ಇವತ್ತು ಡೆಡ್ ಲೈನ್, ಕೊನೆಯ ದಿನ, ಸಂಜೆವರೆಗೂ ಕೂಡ ಸಮಯ ಇರುತ್ತೆ, ಇಲ್ಲದಿದ್ರೆ ಅಂಗಡಿಯನ್ನ ಬಂದ್ ಮಾಡಲಾಗುತ್ತೆ, ಅದರ ಜೊತೆಗೆ ಲೈಸೆನ್ಸ್ ಕೂಡ ರದ್ದು ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಬಿಬಿಎಂಪಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಿಬಿಎಂಪಿ ಕಮಿಷನರ್ ಆಗಿರುವಂತಹ ತುಷಾರ್ ಗಿರಿನಾಥ್ ಅವರು ಈ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇವತ್ತು ಸಂಜೆವರೆಗೂ ಕೂಡ ಯಾವ್ದಾದ್ರೂ ಅಂಗಡಿ ನಾಮಫಲಕವನ್ನ ಅಳವಡಿಸಿಲ್ಲ ಅಂದ್ರೆ ಕನ್ನಡ ನಾಮಫಲಕವನ್ನ ಅಳವಡಿಸಿಲ್ಲ ಅಂದ್ರೆ ಇವತ್ತು ಸಂಜೆವರೆಗೂ ಕೂಡ ಡೆಡ್ ಲೈನ್ ಇರುತ್ತೆ. ಒಂದು ವೇಳೆ ಏನಾದರೂ ನೀವು ಅಳವಡಿಸಿಲ್ಲ ಅಂದ್ರೆ ನಿಮ್ಮ ಲೈಸೆನ್ಸ್ ರದ್ದಾಗುತ್ತೆ, ಅದರ ಜೊತೆಗೆ ನಿಮ್ಮ ಅಂಗಡಿ ಏನಿದೆ ಅದನ್ನ ಕೂಡ ಬಂದ್ ಮಾಡಲಾಗುತ್ತೆ. ಇದ್ರ ಬಗ್ಗೆ ಸ್ವತಃ ತುಷಾರ್ ಗಿರಿನಾಥ್ ಅವರೇ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಹುಶಃ ಇವತ್ತು ಸಂಜೆ ನಂತರ ಎಲ್ಲರೂ ಕೂಡ ಮಾನಿಟರ್ ಮಾಡಬಹುದು ಕೆಲವು ಅಧಿಕಾರಿಗಳು. ಒಂದು ವೇಳೆ ನೀವೇನಾದರೂ ಅಳವಡಿಸಿಲ್ಲ ಅಂದ್ರೆ ಲೈಸೆನ್ಸ್ ರದ್ದು ಮಾಡಲಾಗುತ್ತೆ. ಕನ್ನಡ ನಾಮಫಲಕ ಅಳವಡಿಸಲು ಇವತ್ತೇ ಕೊನೆ ದಿನ. ನಾಮಫಲಕ ಬದಲಾವಣೆಗೆ ಇಂದು ಸಂಜೆವರೆಗೂ ಕೂಡ ಡೆಡ್ ಲೈನ್ ಇರುತ್ತೆ. ಇಂದು ಸಂಜೆಯೊಳಗೆ ಬದಲಾಯಿಸದಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ. ಕನ್ನಡ ನಾಮಫಲಕ ಅಳವಡಿಸಬೇಕು. ನಾಮಫಲಕ ಬದಲಾವಣೆಗೆ ಇವತ್ತು ಸಂಜೆವರೆಗೂ ಕೂಡ ಡೆಡ್ ಲೈನ್ ಫಿಕ್ಸ್ ಮಾಡಲಾಗಿದೆ. ಇಂದು ಸಂಜೆಯೊಳಗೆ ಏನಾದರೂ ಬದಲಾಯಿಸಿಲ್ಲ ಅಂದ್ರೆ ಅವರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಕನ್ನಡ ನಾಮಫಲಕ ಅಳವಡಿಸಿದ್ರೆ ಅಂಗಡಿಯನ್ನ ಬಂದ್ ಮಾಡಲಾಗುತ್ತೆ. ಒಂದು ವೇಳೆ ಏನಾದರೂ ನಾಮಫಲಕನ ಅಳವಡಿಸಿಲ್ಲ ಅಂದ್ರೆ ಲೈಸೆನ್ಸ್ ರದ್ದು ಮಾಡುವುದಾಗಿಯೂ ಕೂಡ ಬಿಬಿಎಂಪಿ ಎಚ್ಚರಿಕೆಯನ್ನ ನೀಡಿದೆ. ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಇದ್ರ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕನ್ನಡ ನಾಮಫಲಕವನ್ನ ಅಳವಡಿಸಬೇಕು, ಇವತ್ತು ಡೆಡ್ ಲೈನ್, ಕೊನೆಯ ದಿನ, ಸಂಜೆವರೆಗೂ ಕೂಡ ಸಮಯ ಇರುತ್ತೆ, ಇಲ್ಲದಿದ್ರೆ ಅಂಗಡಿಯನ್ನ ಬಂದ್ ಮಾಡಲಾಗುತ್ತೆ, ಅದರ ಜೊತೆಗೆ ಲೈಸೆನ್ಸ್ ಕೂಡ ರದ್ದು ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಬಿಬಿಎಂಪಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಿಬಿಎಂಪಿ ಕಮಿಷನರ್ ಆಗಿರುವಂತಹ ತುಷಾರ್ ಗಿರಿನಾಥ್ ಅವರು ಈ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇವತ್ತು ಸಂಜೆವರೆಗೂ ಕೂಡ ಯಾವ್ದಾದ್ರೂ ಅಂಗಡಿ ನಾಮಫಲಕವನ್ನ ಅಳವಡಿಸಿಲ್ಲ ಅಂದ್ರೆ ಕನ್ನಡ ನಾಮಫಲಕವನ್ನ ಅಳವಡಿಸಿಲ್ಲ ಅಂದ್ರೆ ಇವತ್ತು ಸಂಜೆವರೆಗೂ ಕೂಡ ಡೆಡ್ ಲೈನ್ ಇರುತ್ತೆ. ಒಂದು ವೇಳೆ ಏನಾದರೂ ನೀವು ಅಳವಡಿಸಿಲ್ಲ ಅಂದ್ರೆ ನಿಮ್ಮ ಲೈಸೆನ್ಸ್ ರದ್ದಾಗುತ್ತೆ, ಅದರ ಜೊತೆಗೆ ನಿಮ್ಮ ಅಂಗಡಿ ಏನಿದೆ ಅದನ್ನ ಕೂಡ ಬಂದ್ ಮಾಡಲಾಗುತ್ತೆ. ಇದ್ರ ಬಗ್ಗೆ ಸ್ವತಃ ತುಷಾರ್ ಗಿರಿನಾಥ್ ಅವರೇ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಹುಶಃ ಇವತ್ತು ಸಂಜೆ ನಂತರ ಎಲ್ಲರೂ ಕೂಡ ಮಾನಿಟರ್ ಮಾಡಬಹುದು ಕೆಲವು ಅಧಿಕಾರಿಗಳು. ಒಂದು ವೇಳೆ ನೀವೇನಾದ್ರೂ ಅಳವಡಿಸಿಲ್ಲ ಅಂದ್ರೆ ಲೈಸೆನ್ಸ್ ರದ್ದು ಮಾಡಲಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.